ನೆಕ್ಸ್ಟ್ ಇದು ಇಷ್ಟು ಡಿಫಿಕಲ್ಟ್ ಇದೆಲ್ಲ ಕ್ವಶನ್ ಹೇಳ್ತೀನಿ ನೀವ್ ಯಾರು ಆನ್ಸರ್ ಮಾಡಲ್ಲ ನೀವ್ ಯಾರು ಆನ್ಸರ್ ಮಾಡಲ್ಲ ಪಕ್ಕ ಹೇಳ್ತೀನಿ ಇಟ್ಸ್ ವೆರಿ ಡಿಫಿಕಲ್ಟ್ ಕ್ವಶನ್ ರೆಡಿ ಆಗಿರ ಆನ್ಸರ್ ಮಾಡಿದ ಕಾಣಿಸ್ತಾ ಬಿಡ್ತಾ ನಿಮ್ಗೆ ಕ್ವಶನ್ ವೆರಿ ಡಿಫಿಕಲ್ಟ್ ಇದೆ ಸೊ ಗೋಲ್ ಗುಂಬಾಜ್ ನಲ್ಲಿ ಡ್ಯಾಶ್ ನಲ್ಲಿ ಇದೆ ಅಂತ ನೋಡ್ರಿ ಎಲ್ಲೈತೆ ಅಂತ ಹೇಳಿ ಹುಡುಗರು ಎಲ್ಲೈತೆ ಅಂತ ಗೋಲ್ ಗುಂಬಾಜ್ ಡ್ಯಾಶ್ ನಲ್ಲಿ ಇದೆ ಅಂತ ಕೇಳಿದಾರೆ ಪಾಪ ಎಲ್ಲರೂ ಇಮ್ಯಾಜಿನ್ ಹೋಗ್ಬಿಟ್ರಲ್ಲ ಏನ್ ಡಿಫಿಕಲ್ಟ್ ಇರ್ಬೋದು ಅಂತ ಯಾದಗಿರಿ ಅಂತ ಎಸ್ ಎಲ್ಲಿದ್ದೀರಿ ವೆರಿ ಗುಡ್ ಸೊ ಹಾಗಾದ್ರೆ ಗೋಲ್ ಗುಂಬಾಜ್ ಎಲ್ಲ ಐತಿ ಅಂತ ನೋಡಿದ್ರೆ ಏನು ಹೆಸರು ಕೇಳಲಲ್ಲ ಇಷ್ಟ ದಿನ ಗೋಲ್ ಗುಂಬಾಜ್ ಅನ್ನೋದು ಬರ್ರಿ ಇಲ್ಲೇ ಬಿಜಾಪುರ್ ತೋರಿಸ್ತೇವೆ ಎಲ್ಲೈತಿ ಅಂತ ಸೊ ಹಾಗಾದ್ರೆ ಗೋಲ್ ಗುಂಬಾಝ್ ಎಲ್ಲೈತಿ ಅಂತ ನೋಡೋದಾದ್ರೆ ಎಲ್ಲೈತಿ ಐತಿ ಅಂತರ ವಿಜಯಪುರದಲ್ಲಿ ಇದೆ ಹೌದಾ ಸೊ ಹಾಗಾದ್ರೆ ಗೋಲ್ ಗುಂಬಾಝ್ ಎಲ್ಲೈತಿ ಅಂತ ವಿಜಯಪುರದಲ್ಲಿ ಇದೆ ಸೊ ಆದಿಲ್ ಶಾಹಿ ಮಂಡತನದಲ್ಲಿ ಕಳಿಸಿರ್ತಕ್ಕಂಥದ್ದು ಪ್ರಮುಖವಾಗಿ ಈ ಒಬ್ರು ಆ ಆದಿಲ್ ಶಾಹಿ ಮಣತನದಲ್ಲಿ ಅಂತಂದಾಗ ಪ್ರಮುಖವಾಗಿ ಮಹಮ್ಮದ್ ಆದಿಲ್ ಶಾಹಿ ಅಂತ ಹೇಳ್ತೀವಿ ಹೌದಾ ಸೊ ಹಾಗಾದ್ರೆ ಮೊಹಮ್ಮದ್ ಆದಿಲ್ ಶಾಹಿ ಅವ್ರು ಏನ್ ಮಾಡ್ತಾರೆ ಅಂತಾರೆ ಈ ಒಂದು ಗೋಲ್ ಗುಂಬಾಜ್ ಅನ್ನ ನಿರ್ಮಾಣ ಮಾಡ್ತಾರೆ ಸೊ ಹಾಗಾದ್ರೆ ಮೊಹಮ್ಮದ್ ಆದಿಲ್ ಶಾಹಿ ಆದಿಲ್ ಶಾಹಿ ಅವ್ರು ಏನ್ ಮಾಡ್ತಾರೆ ಅಂತಾರೆ ಈ ಒಂದು ಗೋಲ್ ಗುಂಬಾಜ್ ಅನ್ನ ನಿರ್ಮಾಣ ಮಾಡ್ತಾರೆ ಆದಿಲ್ ಶಾಹಿ ಮನೆತನದಲ್ಲಿ ಬಿಜಾಪುರದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂತಹ ಮನೆತನ ಒಂದು ಆದಿಲ್ ಶಾಹಿ ಮನೆತನ ಈ ಮೊಹಮ್ಮದ್ ಆದಿಲ್ ಶಾಹಿ ಅವ್ರ ಏನ್ ಮಾಡ್ತಾರೆ ಅಂತಾರೆ ಅಂದ್ರೆ ಅಲ್ಲಿ ಸ್ಮಾರಕ ಇರ್ತಕ್ಕಂಥದ್ದು ಅಂದ್ರೆ ಆ ಸ್ಮಾರಕ ಇರ್ತಕ್ಕಂಥದ್ದು ಮೊಹಮ್ಮದ್ ಶಾಹಿ ಮತ್ತೆ ಅವರ ಹೆಣ್ತಿದ್ರು ಇದೆಲ್ಲ ಏನಾಗಿದೆ ಅಂತ ಸ್ಮಾರಕ ಇರ್ತಕ್ಕಂಥದ್ದು ನೋಡ್ತಿರ್ ಹಾ ನೋಡಿದೀವಿ ಮತ್ತೆ ಮತ್ತೆ ಬಿಜಾಪುರದಾಗ ಇಟ್ಕೊಂಡು ಕರ್ನಾಟಕದ ಅದು ಸ್ಪೆಷಲ್ ಕರ್ನಾಟಕದ ಗೋಲ್ ಗುಂಬಸ್ ನೋಡಿಲ್ಲ ಅಂದ್ರೆ ಹೇಳ್ರಿ ಎಸ್ ಹದಿನಾರುನೂರ ಇಪ್ಪತ್ತಾರರಲ್ಲಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಎಂಡ್ ಆಗುತ್ತೆ ಅಂತರ ಹದಿನಾರುನೂರ ಐವತ್ತಾರರಲ್ಲಿ ಎಂಡ್ ಆಗುತ್ತೆ ಹೌದಾ ಹದಿನಾರುನೂರ ಇಪ್ಪತ್ತಾರಲ್ಲಿ ಏನಾಗ್ತತಿ ಅಂತಂದ್ರೆ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಅದನ್ನ ಹದಿನಾರುನೂರ ಐವತ್ತಾರಲ್ಲಿ ಏನ್ ಮಾಡ್ತಾರೆ ಅಂತಾರೆ ಎಂಡ್ ಆಗುತ್ತೆ ಹೌದಾ ಸೊ ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗ ಹದಿನಾರು ನೂರ ಇಪ್ಪತ್ತಾರು ಅಂಡ್ ಕಟ್ಟ ಮುಗ್ದಿದವಾಗ ಅಂದ್ರೆ ಹದಿನಾರುನೂರ ಐವತ್ತಾರು ನೋಡ್ರಿ ಸುಮಾರು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಏನಾಗುತ್ತೆ ಅಂದ್ರ ಮೂವತ್ತು ವರ್ಷಗಳ ಕಾಲ ಈ ಒಂದು ಗೋಲ್ ಗುಂಬಾಜ್ ಕಟ್ತಾರೆ ಮೂವತ್ತು ವರ್ಷಗಳ ಕಾಲ ಗೋಲ್ ಗುಂಬಾಜ್ ನಿರ್ಮಾಣ ಮಾಡ್ತಾರೆ ಹಾಗಾದ್ರೆ ಈ ಒಂದು ಗೋಲ್ ಗುಂಬಾಜ್ ಅನ್ನ ನಿರ್ಮಾಣ ಮಾಡಿ ವಾಸ್ತುಶಿಲ್ಪಿ ಯಾರು ಅಂತ ನೋಡೋದಾದ್ರೆ ಯಾರು ಅಂತಾರೆ ಯಾಕೂಬ್ ಬಂತಕ್ಕಂತ ವಾಸ್ತುಶಿಲ್ಪಿ ಹೌದಾ ಸೊ ಹಾಗಾದ್ರೆ ಯಾಕೂಬ್ ಬಂತಕ್ಕಂತಹ ವಾಸ್ತುಶಿಲ್ಪಿ ಏನ್ ಮಾಡ್ತಾನೆ ಅಂತಂದ್ರೆ ಈ ಒಂದು ಗೋಲ್ ಗುಂಬಾಜ್ ಅನ್ನ ನಿರ್ಮಾಣ ಮಾಡಿ ವಾಸ್ತುಶಿಲ್ಪಿ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಇಲ್ಲಿ ಇದು ಮುಖ್ಯವಾಗಿ ಯಾರ್ ಸಮಾಧಿ ಅಂತ ನೋಡೋದಾದ್ರೆ ಮೊಹಮ್ಮದ್ ಆದಿಲ್ ಶಾಹಿ ಅವ್ರ ಸಮಾಧಿ ಇರೋದು ಹೌದಾ ಯಾರ್ ಸಮಾಧಿ ಅಂತಂದ್ರೆ ಮೊಹಮ್ಮದ್ ಆದಿಲ್ ಶಾಹಿ ಅವ್ರದ್ದು ಸಮಾಧಿ ಇರತಕ್ಕಂತದ್ದು ಯಾವ್ದು ಅಂತಂದ್ರೆ ಈ ಒಂದು ಗೋಲ್ ಗುಂಬಜ್ ಅಲ್ಲಿ ಇದೆ ಸೊ ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಗೋಲ್ ಗುಂಬಸ್ ಏನಾಗುತ್ತೆ ಅಂತಂದ್ರೆ ಅಹ್ ಗೋಪುರ ಅಂತ ಕೂಡ ಕರೀತಾರೆ ಸೊ ಪಿಸುಮಾತಿನ ಗೋಪುರ ಅಂತ ಕೂಡ ಕರೀತಾರೆ ಅಂದ್ರೆ ಅವಾಗೆಲ್ಲ ಸರ್ತಿ ಒದ್ರಿದ್ರೆ ಏನಾಗ್ತಿತ್ತು ಅಂತ ಒದ್ರಿದ್ರೆ ಏನ್ ಸರ್ತಿ ಕೂಗಿದ್ರೆ ಒದ್ರುದಂದ್ರ ಹಂಗಲ್ಲ ಕೂಗಿದ್ರೆ ಬರಿ ಕರ್ಕೊಂಡೋಗ್ತಿವಿ ಬಿಸು ಮಾತಿನ ಗೋಪುರ ಅಂತ ಕರಿತಾರೆ ಅಂಡ್ ಇಲ್ಲಿ ಒಂದ್ಸರ್ತಿ ಕೂಗಿದ್ರೆ ಏನಾಗ್ತತಿ ಅಂತಾರೆ ಸೆವೆನ್ ಟೈಮ್ಸ್ ಎಕೋ ಆಗ್ತತಿ ಅಂತ ಹೇಳ್ತಾರೆ ಬಟ್ ಇವಾಗೇನು ಏನು ಸೆವೆನ್ ಟೈಮ್ಸ್ ಎಲ್ಲ ಆಗಂಗಿಲ್ಲ ಮ್ಯಾಕ್ಸಿಮಮ್ ಟು ಟು ತ್ರೀ ಟೈಮ್ಸ್ ಕೇಳಿಸಿದ್ರೆ ಸಾಕಾಗುತ್ತೆ ಸೊ ಯಾಕಂದ್ರೆ ಎಲ್ಲರೂ ಮತ್ತೆ ಕಂಡ ಬಿಟ್ಟು ಬಂದು ಆ ಪರಿ ಬಂದೆಲ್ಲ ಚೀರ್ ಬಿಟ್ರೆ ಮತ್ತೆ ಯಾಕೆ ಕುಳಿಯುತ್ತೆ ಹೇಳ್ರಿ ನಿಮ್ ಕಿವಿ ಬಂದು ಚೀರಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಹಂಗೆ ಹೆಂಗಾಗ್ತತಿ ಅಂತ ಪಾಪದ ಜೀವ ಇಲ್ದೇವರ ಕಲ್ಲದು ಅದ್ರ ಬಂದು ಹಂಗೆಲ್ಲ ಕೂಗಿದ್ರೆ ಸೊ ಬರ್ತಾ 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 ಏನಾಗ್ತಿದೆ ಅಂದ್ರೆ ಅದ್ರ ಸೌಂಡ್ ಕಡಿಮೆ ಆಗ್ತದೆ ಅಂದ್ರೆ ಸೌಂಡ್ ಏನಾಗ್ತಿದೆ ಅಂತಂದ್ರೆ ಎಕೋ ಆಗ್ತಕ್ಕಂಥದ್ದು ಕೆಪಾಸಿಟಿ ಕಳ್ಕೊಳ್ತಾ ಇದೆ ಅಂಡ್ ಇಲ್ಲಿ ಅವಾಗ ಏನಾಗ್ತಿತ್ತು ಅಂದ್ರೆ ಏಳು ಸರ್ತಿ ಎಕೋ ಆಗ್ತಿದೆ ಅಂತ ಹೇಳ್ತಾ ಇದ್ರು ಬಟ್ ನಾವು ಏನ್ ಕೇಳಿಲ್ಲ ಬಟ್ ನಾವು ಟೂ ಟು ತ್ರೀ ಟೈಮ್ಸ್ ಮ್ಯಾಕ್ಸಿಮ್ ಅಂತರೂ ಟು ಟು ತ್ರೀ ಟೈಮ್ಸ್ ಏನಾಗುತ್ತೆ ಅಂತ ಎಕ್ಕಿದ ಸರ್ ಕಟ್ಟಸ್ತಾರೆ ಮೇಡಮ್ ಸರ್ ಗೋಲ್ ಗುಂಬಸ್ ಇಂದ ಪ್ರಪಂಚದ ಅದ್ಭುತಗಳಲ್ಲಿ ಒಂದಾಗಿದೆ ಅದು ಕರ್ನಾಟಕದ ಹೆಮ್ಮೆ ಅದು ಸುಮ್ನೆ ಸರ್ ಅಂತಂದ್ರೆ ಕಟ್ಸಿದ್ದ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದಲ್ಲ ಅದು ಕರ್ನಾಟಕದಲ್ಲಿ ಅಷ್ಟೊಂದು ಜನ ಬರ್ತಾರೆ ನೋಡಕ್ ನಮ್ಮ ಹೆಮ್ಮೆ ಅದು ಹಾ ಎಲ್ಲ ಕಡೆ ಪ್ರಪಂಚದಾದಂತ ನಮ್ಮ ಅಂದ್ರೆ ನಮ್ ಕರ್ನಾಟಕದ ಹೆಸರು ಬರತೈತಿ ಅಂದ್ರೆ ಅದೊಂದು ಕಟ್ಟಡ ಕೂಡ ಇಂಪಾರ್ಟೆಂಟ್ ಆಗ್ತದೆ ನಮ್ಗೆ ಸುಮ್ನೆ ಕಟ್ಟಿಸ್ತಾರ ಅಂದ್ರೆ ಯಾಕೆ ಹಂಗೆಲ್ಲ ಅನ್ಬಾರ್ದು ನೀವು ನೀವು ಕಟ್ಟಿಸರಲ್ಲ ಅಲ್ಲ ನಿಮ್ಗೆ ಯಾರ ಬೇಡ ಅಂದ್ರೆ ನಿಮ್ಮಂತಾರ ನೋಡ್ರಿ ಅಂತ ಹಾಳು ಮಾಡುದು ಅಂತದ್ರೆ ಕಟ್ಟಿಸ್ತಾರ ಅಂತ ಹೇಳ್ಬಿಟ್ಟು ಹಂಗ ಹೇಳ್ಬಾರ್ದು ಅದು ಒಂದು ನಮ್ದು ಸ್ಮಾರಕ ಐತಿ ಅಂತಂದಾಗ ಅಂದ್ರೆ ನಾವು ಅದನ್ನ ನಮ್ಮಲ್ಲಿ ಐತಿ ಒಂದು ಐತಿಹಾಸಿಕ ಸ್ಮಾರಕ ಅಂತಂದ್ರೆ ನಾವ್ ಅದಕ್ಕೆ ಬೆಲೆ ಕೊಡ್ಬೇಕು ಚೆನ್ನಾಗಿ ನೋಡ್ಕೋಬೇಕು ಇಲ್ಲಿರು ಅಷ್ಟೇ ಯೋಚನೆ ಮಾಡಕ್ ಹೋಗ್ಬೇಡ್ರಿ ಸ್ವಲ್ಪ ಇಲ್ಲಿರೋದು ಯೋಚನೆ ಮಾಡ್ರಿ ಇಲ್ಲಿಂದಾನು ಯೋಚನೆ ಮಾಡ್ರಿ ಸ್ವಲ್ಪ ಬುದ್ಧಿ ಎಲ್ಲರಿಗೂ ಇರ್ತೈತಿ ಬುದ್ಧಿ ಇದ್ರ ಅಷ್ಟೇ ಅಲ್ಲ ಮನ್ಸಿ ಇಲ್ಲಿನೂ ಇರ್ಬೇಕು ಮನ್ಸಿ ಇರ್ಬೇಕು ಫಸ್ಟ್ ಓಕೆ ಮೊಹಮ್ಮದ್ ಆದಿಲ್ ಶಾಹಿ ಏನ್ ಮಾಡ್ತಾರೆ ಅಂತಾರೆ ಇದನ್ನ ಕಟ್ಸಿದವರು ಇವ್ರ ಸಮಾಧಿ ಅಂತ ಹೇಳ್ತೀವಿ ಅಂಡ್ ಹದಿನಾರು ಇಪ್ಪತ್ತಾರರಿಂದ ಇಪ್ಪತ್ತಾರ ಐವತ್ತಾರು ರ ಏನಾಗ್ತೀ ಅಂತಂದ್ರ ಈ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡ್ತಾರೆ ಸುಮಾರು ಮೂವತ್ತು ವರ್ಷಗಳ ಕಾಲ ಏನ್ ಮಾಡ್ತಾರೆ ಅಂತ ಈ ಕಟ್ಟಡವನ್ನು ನಿರ್ಮಾಣ ಮಾಡ್ತಾರೆ ಅಂಡ್ ಇಲ್ಲಿ ಯಾಕೂಬ್ ಅವರು ಏನ್ ಮಾಡ್ತಾರೆ ಅಂತಾರೆ ಇದನ್ನ ಈ ಒಂದು ಇದನ್ನ ಕಟ್ಸಿರ್ತಕ್ಕಂಥ ಯಾರು ಅಂತಾರೆ ಯಾಕೂಬ್ ಅಂತಕ್ಕಂಥವ್ರು ಕಟ್ಟಿಸ್ತಾರೆ ವಾಸ್ತುಶಿಲ್ಪಿ ಅಂತ ಹೇಳ್ತೀವಿ ಯಾಕೂಬ್ ಅಂತಕ್ಕಂಥವ್ರು ಅಂಡ್ ಪಿಸುಮಾತಿನ ಗೋಪುರ ಅಂತ ಹೇಳ್ತೀವಿ ಹೌದಾ ಸೊ ಇದಕ್ಕೆ ಪಿಸುಮಾತಿನ ಗೋಪುರ ಅಂತ ಕರೀತಾರೆ ಓಕೆ ಸೊ ಹಾಗಾದ್ರೆ ನೆಕ್ಸ್ಟ್ ಯಾವುದು ಅಂದ್ರೆ ಗೋಲ್ ಗುಂಬಾಝ್ ಎಲ್ಲಿದೆ ಅಂತ ನೋಡಿದಾಗ ವಿಜಯಪುರದಲ್ಲಿ ಇರೋದನ್ನ ನೋಡ್ತೀವಿ ನೆಕ್ಸ್ಟ್ ಸೊ ಹಾಗಾದ್ರೆ ವಿಜಯನಗರ ರಾಜ್ಯವನ್ನು ಸ್ಥಾಪಿಸಲು ಸಂಬಂಧಿಸಿದ ಆಧ್ಯಾತ್ಮಿಕ ನಾಯಕ ಯಾರು ಅಂತ ಕೇಳಿದಾರೆ ಎಸ್ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆಗೆ ಕಾರಣವಾಗಿರತಕ್ಕಂತ ಆಧ್ಯಾತ್ಮಿಕ ನಾಯಕ ಯಾರು ಅಂತ ಕೇಳಿದಾರೆ ಅಂಡ್ ಇದನ್ನು ಕೂಡ ನಾನು ಆಲ್ರೆಡಿ ಒಂದ್ಸರ್ತಿ ಡಿಸ್ಕಶನ್ ಮಾಡಿದ್ದೀನಿ ಎಂಟಿ ಎಸ್ ಕ್ವಶನ್ ಪೇಪರ್ ಡಿಸ್ಕಶನ್ ಮಾಡೋದಾಗ ಅಂಡ್ ಪಿ ಸಿ ಇದೇ ಕ್ವೇಶನ್ ಬರ್ ಟೂ ತೌಸಂಡ್ ಟ್ವೆಂಟಿ ಒನ್ ಕ್ಷೇಷ್ ಡಿಸ್ಕಶನ್ ಮಾಡ್ತಂಗ್ ಮಾಡಿದ್ವಿ ಓಕೆ ಸೊ ಯಾವುದು ಅಂತಂದ್ರೆ ಈ ಒಂದು ಯಾರು ಅಂತಂದ್ರೆ ಯಾರು ಆಧ್ಯಾತ್ಮಿಕ ನಾಯಕರು ಯಾರಾಗಿರ್ತಾರೆ ಅಥವಾ ಯಾರ ಒಂದು ಮುಖಂಡತ್ವದಲ್ಲಿ ಏನಾಗುತ್ತೆ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ ಅಂತ ನೋಡೋದಾದ್ರೆ ಸೊ ಅವ್ರು ಯಾರು ಅಂತ ನೋಡೋದಾದ್ರೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಹೌದಾ ವಿದ್ಯಾರಣ್ಯರು ಅಂತ ಹೇಳ್ತೀವಿ ಹಾಗಾದ್ರೆ ಅವ್ರ ಆಧ್ಯಾತ್ಮಿಕ ಗುರು ಯಾರಾಗಿದ್ರು ನಾಯಕ ಯಾರಾಗಿದ್ರು ಅಂತಾರ ವಿದ್ಯಾರಣ್ಯನವ್ರು ಗುರುತಿಸ್ತೀವಿ ಸೊ ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂಥದ್ದು ಕರ್ನಾಟಕದ ಒಂದು ಹೆಮ್ಮೆಯ ಮನೆತನ ಅಥವಾ ಸಾಮ್ರಾಜ್ಯ ಅಂತಾನೆ ಹೇಳ್ಬಹುದು ಸೊ ಹಿಂದೆ ಎಂದು ಇರತಕ್ಕಂತ ಮುಂದೆ ಎಂದು ಇರತಕ್ಕಂತ ಒಂದ್ ಯಾವ್ದು ಅಂತಾರೆ ಈ ಒಂದು ಮಣೆತನ ಹೌದಾ ಸೊ ಹಾಗಾದ್ರೆ ಈ ಮಣೆತನ ಪ್ರಮುಖವಾಗಿ ಏನಾಗುತ್ತೆ ಅಂತಂದ್ರ ಆ ಸೊ ಈ ಮಣೆತನ ಎಲ್ ಕಂಡು ಬರುತ್ತೆ ಅಂತಂದ್ರೆ ಅದ್ರ ರಾಜಧಾನಿ ಹಳೆಯ ರಾಜಧಾನಿ ಯಾವ್ದಾಗಿತ್ತು ಅಂತ ಆಣೆ ಗುಂದಿ ಅಂತ ಗುರುತಿಸ್ತಾರೆ ಹೌದಾ ಸೊ ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯ ಮುಖ್ಯವಾಗಿ ಸ್ಥಾಪನೆ ಯಾವಾಗ ಅಂತ ನೋಡುದಾದ್ರೆ ಸೊ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿದೆ ಅಷ್ಟರಲ್ಲಿ ಅಂತಂದ್ರೆ ಹದಿಮೂರ್ನೂರ ಮೂವತ್ತಾರರಲ್ಲಿ ಏನಾಗುತ್ತೆ ಅಂತಂದ್ರೆ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ ಹದಿಮೂರ್ನೂರ ಮೂವತ್ತಾರರಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಆಗತ್ತೆ ಹಾಗಾದ್ರೆ ಈ ಸಾಮ್ರಾಜ್ಯ ಯಾರ ಒಂದು ನಾಯಕತ್ವದಲ್ಲಿ ಆಧ್ಯಾತ್ಮಿಕ ನಾಯಕ ಯಾರಾಗಿರ್ತಾರೆ ಅಂತಾರ ವಿದ್ಯಾರಣ್ಯರಾಗಿರ್ತಾರೆ ಸೊ ವಿದ್ಯಾರಣ್ಯರ ಏನಾಗಿರ್ತಾರೆ ಅಂತಾರ ಆಧ್ಯಾತ್ಮಿಕ ನಾಯಕರಾಗಿರ್ತಾರೆ ಅಂದ್ರೆ ಆಧ್ಯಾತ್ಮಿಕ ಗುರು ಆಗಿರ್ತಾರೆ ಎಷ್ಟ್ರಲ್ಲಿ ಸ್ಥಾಪನೆ ಆಗತ್ತೆ ಅಂದ್ರೆ ಹದಿಮೂರ್ನೂರ ಮೂವತ್ತಾರು ಹಾಗಾದ್ರೆ ಇಲ್ಲಿ ಇವರ ಹಳೆಯ ರಾಜಧಾನಿ ಯಾವ್ದಾಗಿರ್ತೈತಿ ಅಂತಾರ ಆಣೆಗುಂದಿ ಆಗಿರುತ್ತೆ ಹೌದಾ ಆಣೆಗುಂದಿ ಅನ್ನೋದೇನಾಗ ಆಗ್ತತಿ ಅಂದ್ರ ಹಳೆಯ ಆಗಿರುತ್ತೆ ಅದಾದ ನಂತರ ಯಾವ್ದಾಗತ್ತೆ ಅಂತಂದ್ರೆ ಹಂಪಿ ಆಗುತ್ತೆ ಸೊ ಹಂಪಿ ಅನ್ನೋದು ಏನಾಗತಿಯಂದ್ರೆ ಅದಾದ ನಂತರ ರಾಜಧಾನಿ ಯಾವ್ದಕ್ ಶಿಫ್ಟ್ ಆಗ್ತತಿ ಅಂತರ ಹಂಪಿಗೆ ಎಸ್ ನಮ್ಮ ಹೆಮ್ಮೆಯ ಸಾಮ್ರಾಜ್ಯ ಅದು ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂಥದ್ದು ಅಂಡ್ ಅದರಲ್ಲಿ ಅಂದ್ರೆ ಕರ್ನಾಟಕ ಇಡೀ ಸಾಮ್ರಾಜ್ಯದಲ್ಲಿ ಶ್ರೀಮಂತ ಸಾಮ್ರಾಜ್ಯ ಮನೆತನ ಯಾವ್ದು ಈ ಇವೊಂದು ವಿಜಯನಗರ ಸೊ ಹಾಗಾದ್ರೆ ಫಸ್ಟ್ ಹಂಪಿ ಏನಾಗಿತ್ತು ಅಂತ ಬಳ್ಳಾರಿ ಜಿಲ್ಲೆಯಲ್ಲಿತ್ತು ಇತ್ತು ಅದಾದ ನಂತರ ಎಲ್ಲಿ ಆಯ್ತು ಅಂತರ ಬಳ್ಳಾರಿ ಜಿಲ್ಲೆಯಲ್ಲಿ ಇತ್ತು ಹಂಪಿ ಅದಾದ ನಂತರ ಈಗ ಎಲ್ಲೈತಿ ಅಂದ್ರೆ ಅಟ್ ಪ್ರೆಸೆಂಟ್ ವಿಜಯನಗರ ಜಿಲ್ಲೆಯಲ್ಲಿ ಇದೆ ಹೌದಾ ಸೊ ಇವನ್ ಬಳ್ಳಾರಿ ಜಿಲ್ಲೆಯಿಂದ ವಿಜಯನಗರ ಜಿಲ್ಲೆಯಿಂದ ಡಿವೈಡ್ ಆಯ್ತು ಈಗ ಅಟ್ ಪ್ರೆಸೆಂಟ್ ಎಲ್ಲೈತೆ ಅಂದ್ರೆ ವಿಜಯನಗರ ಜಿಲ್ಲೆ ಎಲ್ಲ ಅದ್ನ ವಿಜಯಪುರ ಅಲ್ಲ ಮತ್ತೆ ವಿಜಯನಗರ ಜಿಲ್ಲೆ ಸೊ ವಿಜಯನಗರ ಜಿಲ್ಲೆ ಏನ್ ಮಾಡ್ತೀವಿ ಅಂತಂದ್ರೆ ಅದನ್ನ ನೋಡ್ತೀವಿ ಅಂಡ್ ಅದಾದ ನಂತರ ಇಲ್ಲಿ ಮುಖ್ಯವಾಗಿ ಇನ್ನೊಂದ್ ಏನು ಅಂತಂದ್ರ ಇವ್ರ ಲಾಂಛನ ಯಾವ್ದಾಗಿತ್ತು ಅಂತಾರ ವರಾಹ ಅಂತಕ್ಕಂಥ ಲಾಂಛನವನ್ನ ನೋಡ್ತೀವಿ ಹೌದಾ ವರಾಹ ಅಂತಕ್ಕಂತ ಲಾಂಛನವನ್ನ ನೋಡ್ತೀವಿ ಈ ವಿಜಯನಗರ ಸಾಮ್ರಾಜ್ಯವನ್ನ ಏನ್ ಮಾಡ್ತಾರೆ ಅಂತ ನಾಲ್ಕು ಮಹಾ ಸಂತತಿಗಳು ಆಳ್ವಿಕೆಯನ್ನ ಮಾಡ್ತಾರೆ ಸೊ ಈ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ನಾಲ್ಕು ಮಹಾ ಸಂತತಿಗಳು ವಿಶ್ವ ಪಾರಂಪರಿಕ ಪಟೇಲ್ ಸೇರಿದ್ದು ಹದಿನೆಂಟ್ನೂರ ಎಂಬತ್ತಾರು ಅಲ್ಲರಿ ಹತ್ತೊಂಬತ್ ನೂರ ಎಂಬತ್ತಾರು

ಸೊ ಕಿಶ್ಕಿಂದೆ ಕೂಡ ಅಂದ್ರೆ ಹಂಪಿಯ ಹಳೆ ಹೆಸರು ಯಾವುದು ಅಂತರ ಕಿಶ್ಕಿಂದೆ ಅಂತ ಹೇಳ್ತೀವಿ ಹೌದಾ ಹಂಪಿಯ ಹೆಸರು ಯಾವುದು ಅಂತರ ಕಿಶ್ಕಿಂದೆ ಅಂತ ಹೇಳ್ತೀವಿ ಓಕೆ ಸೊ ಹಾಗಾದ್ರೆ ವರಾಹ ಸೊ ಹಾಗಾದ್ರೆ ಹತ್ತೊಂಬತ್ತರ ಎಂಬತ್ತಾರಲ್ಲಿ ಏನಾಗುತ್ತೆ ಅಂತಂದ್ರೆ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಾಗಿ ಈ ಒಂದು ಹಂಪಿ ಏನಾಗುತ್ತೆ ಅಂದ್ರೆ ಆಡ್ ಆಗುತ್ತೆ ಅಂಡ್ ಇಲ್ಲಿ ಪ್ರಮುಖವಾಗಿ ನಾಲ್ಕು ಒಂದು ಮನೆತನಗಳು ಇಲ್ಲಿ ಏನ್ ಮಾಡ್ತಾರೆ ಅಂತ ಆಳ್ವಿಕೆ ಮಾಡ್ತಾರೆ ಹೌದಾ ನಾಲ್ಕು ಪ್ರಮುಖವಾಗಿರ್ತಕ್ಕಂತ ಮನೆತನಗಳು ಆಳ್ವಿಕೆ ಮಾಡ್ತವೆ ಒಂದ್ ಯಾವ್ದು ಅಂತಂದ್ರೆ ಎಸ್ ಸ್ಥಾಪಕರು ಹಕ್ಕ ಬುಕ್ಕ ಹೌದಾ ಸ್ಥಾಪಕರ ಯಾರು ಅಂತಂದ್ರೆ ಹಕ್ಕ ಬುಕ್ಕ ಅಂತ ಹೇಳ್ತೀವಿ ಸೊ ವಿಜಯನಗರ ಸಾಮ್ರಾಜ್ಯನ ಸ್ಥಾಪನೆ ಮಾಡಿದಾರೆ ಯಾರು ಅಂತಾರ ಹಕ್ಕ ಬುಕ್ಕ ಅನ್ನೋರು ಸ್ಥಾಪನೆ ಮಾಡ್ತಾರೆ ಸೊ ಹಾಗಾದ್ರೆ ಇಲ್ಲಿ ಪ್ರಮುಖ ನಾಲ್ಕು ಮನೆತನಗಳ ಆಳ್ವಿಕೆ ಮಾಡ್ತಾರೆ ಒಂದ್ ಯಾವುದು ಅಂತಂದ್ರೆ ಸಂಗಮ ಸಾಳುವ ತುಳುವ ಮತ್ತು ಅರವೀಡು ಹೌದಾ ಸಂಗಮ ಸಾಳ್ವ ಮತ್ತು ತು ತುಳು ಮತ್ತು ಅರವಿಡು ಈ ವಿಜಯನಗರ ಸಾಮ್ರಾಜ್ಯ ಏನಾಗತ್ತೆ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯ ಪ್ರಮುಖವಾಗಿ ಕೊನೆಯದಾಗಿ ತಾಳಿಕೋಟೆ ಕದನ ಅಥವಾ ರಕ್ಕಸಿ ತಂಗಡಿ ಕದನ ಅಂತ ಹೇಳ್ತೀವಿ ಆ ಕದನದಲ್ಲಿ ಏನಾಗುತ್ತೆ ಅಂದ್ರೆ ಹಿನಾಯವಣ್ಣಾಗಿ ಆ ಸೋಲನ್ ಅನುಭವಿಸಿಕೊಂಡು ಈ ಒಂದು ಯುದ್ಧದಲ್ಲಿ ಏನಾಗುತ್ತೆ ಅಂದ್ರೆ ಆಲ್ಮೋಸ್ಟ್ ಆಲ್ ವಿಜಯನಗರ ಆ ಈ ಒಂದು ಅಂತ್ಯದ ಹಂತಕ್ಕೆ ಬರುತ್ತೆ ಎಸ್ ಓಕೆ ಸೊ ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಏನ್ ಕೇಳಿದ್ದಾರೆ ಕ್ವಶನ್ ಅಂತ ನೋಡೋದಾದ್ರೆ ಯಾರು ಸ್ಥಾಪನೆ ಕಾರಣವಾಗಿರ್ತಕ್ಕಂತಹ ಈ ಒಂದು ಆಧ್ಯಾತ್ಮಿಕ ನಾಯಕ ಯಾರು ಅಂತ ಕೇಳಿದಾರೆ ಯಾರು ಅಂತಾರೆ ಈ ಒಬ್ರು ವಿದ್ಯಾರಣ್ಯರು ಎಸ್ ನೆಕ್ಸ್ಟ್ ಕ್ವಶನ್ ಓಕೆ ಶ್ರವಣ ಬೆಳಗೊಳ್ಳ ಡ್ಯಾಶ್ಗೆ ಒಂದು ಮುಖ್ಯವಾದ ತೀರ್ಥ ಯಾತ್ರಾ ಸ್ಥಳವಾಗಿದೆ ಕೇಂದ್ರವಾಗಿದೆ ಅಂತ ಕೇಳಿದಾರೆ ಶ್ರವಣ ಬೆಳಗೊಳ್ಳ ಯಾರಿಗೆ ಎಸ್ ಬೇಗ ಎಸ್ ಹಿಂದೂಗಳು ಸಿಖ್ಖರು ಮುಸಲ್ಮಾನರು ಮತ್ತು ಜೈನರು ಸೊ ಹಾಗಾದ್ರೆ ಜೈನರ ಒಂದು ಪವಿತ್ರ ಯಾತ್ರಾ ಸ್ಥಳ ಅಂತ ಹೇಳ್ಬಿಟ್ಟು ಯಾವ್ದು ಗುರುತಿಸ್ತೀವಿ ಅಂತಂದ್ರೆ ಈ ಒಂದು ಆಪ್ಷನ್ ಡಿ ಅಹ್ ಶ್ರವಣ ಬೆಳಗುಳವನ್ನು ಗುರುತಿಸ್ತೀವಿ ಹೌದಾ ಸೊ ಹಾಗಾದ್ರೆ ಜೈನರ ಒಂದು ಪವಿತ್ರ ಸ್ಥಳ ಅಂತ ಯಾವುದನ್ನು ಗುರುತಿಸಿವಿ ತೀರ್ಥ ಯಾತ್ರೆ ಅಂತ ಯಾವ್ದನ್ ಗುರುತಿಸಿವಿ ಅಂತಂದ್ರೆ ಈ ಒಂದು ಶ್ರವಣ ಬೆಳಗೊಳವನ್ನು ಗುರುತಿಸ್ತೀವಿ ಹಾಗಾದ್ರೆ ಜೈನರಿಗೆ ಒಂದು ಮುಖ್ಯವಾದ ತೀರ್ಥ ಕೇಂದ್ರ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಶ್ರವಣ ಬೆಳಗೊಳ ಅಂತಕ್ಕಂಥದ್ದು ಯಾವ ಜಿಲ್ಲೆಯಲ್ಲಿ ಇದೆ ಎಸ್ ಶ್ರವಣ ಬೆಳಗೊಳ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಸೊ ಹಾಗಾದ್ರೆ ಗಂಗಲ ಗಂಗರ ಕಾಲರ ಪ್ರಸಿದ್ಧ ಈ ಒಂದು ವಾಸ್ತುಶಿಲ್ಪ ಆಗಿರ್ತಕ್ಕಂತಹ ಯಾ ಸಾಮ್ರಾಜ್ಯದ ಸಂಬಂಧಪಟ್ಟಂಗೆ ಅಂತಂದ್ರ ಗಂಗಾ ಸಾಮ್ರಾಜ್ಯಕ್ಕೆ ಗಂಗರು ಅಂತ ಹೇಳ್ತೇವ್ ಎಸ್ ಎಲ್ ಕಂಡು ಬರುತ್ತೆ ವೆರಿ ಗುಡ್ ಸೊ ಹಾಗಾದ್ರೆ ಹಾಸನ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವ್ದು ಅಂತಾರ ಶ್ರವಣ ಬೆಳಗುಳ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತತಿ ಅಂತಾರ ಹಾಸನ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಹಾಗಾದ್ರೆ ಇಲ್ಲಿ ಯಾರ ಮೂರ್ತಿ ಫೇಮಸ್ ಆಗಿರ್ತಕ್ಕಂಥದ್ದು ಅಂತಂದ್ರ ಬಹುಬಲಿ ಮೂರ್ತಿ ಫೇಮಸ್ ಆಗಿರ್ತಕ್ಕಂಥ ಈ ಒಂದು ಗೊಮ್ಮಟೇಶ್ವರ ವಿಗ್ರಹ ಅಂತ ಹೇಳ್ತೀವಿ ಹೌದಾ ಗೊಮ್ಮಟೇಶ್ವರ ವಿಗ್ರಹ ಏನಾಗುತ್ತೆ ಅಂತಂದ್ರ ಆ ಫೇಮಸ್ ಆಗಿರ್ತಕ್ಕಂಥದ್ದು ಯಾವ್ದು ಇಲ್ಲಿ ಅಂತಂದಾಗ ನಾವು ಗೊಮ್ಮಟೇಶ್ವರ ವಿಗ್ರಹವನ್ನು ನೋಡ್ತೀವಿ ಸೊ ಹಾಗಾದ್ರೆ ಈ ಗೊಮ್ಮಟೇಶ್ವರ ವಿಗ್ರಹವನ್ನು ನೋಡ್ತೀವಿ ಹಾಗಾದ್ರೆ ಎಷ್ಟು ಅಡಿ ಎತ್ತರವಾಗಿದೆ ಈ ಗೊಮ್ಮಟೇಶ್ವರ ವಿಗ್ರಹ ಅಂತಂದಾಗ ಟೋಟಲ್ ಎಷ್ಟು ಅಡಿ ಎಸ್ ಐವತ್ತೇಳು ಅಡಿ ಎತ್ತರದಲ್ಲಿರ್ತಕ್ಕಂಥದ್ದು ಯಾವುದು ಅಂತಾರೆ ಈ ಒಂದು ಗೊಮ್ಮಟೇಶ್ವರ ವಿಗ್ರಹ ಅಂತ ಹೇಳ್ತೀವಿ ಸೊ ಹನ್ನೆರಡು ವರ್ಷಕ್ಕೊಮ್ಮೆ ಏನಾಗುತ್ತೆ ಅಂತಾರೆ ಈ ಗೊಮ್ಮಟೇಶ್ವರ ವಿಗ್ರಹಕ್ಕೆ ಮಹಾ ಮಸ್ತಾಭಿಷೇಕವನ್ನು Mahamasta abhisheka anta eitou ಹೌದಾ ಸೊ ಗೊಮ್ಮಟೇಶ್ವರ ವಿಗ್ರಹಕ್ಕೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಐವತ್ತೇಳು ಅಡಿ ಎತ್ತರದಲ್ಲಿರ್ತಕ್ಕಂತಹ ಈ ಒಂದು ಗೊಮ್ಮಟೇಶ್ವರ ವಿಗ್ರಹಕ್ಕೆ ಹನ್ನೆರಡು ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಮಹಾ ಮಸ್ತಾಭಿಷೇಕ ಅಂತ ಮಾಡ್ತಾರೆ ಹಾಗಾದ್ರೆ ಲಾಸ್ಟ್ ಟೈಮ್ ಯಾವಾಗ ಆಗಿತ್ತು ಅಂತಾರೆ ಎರಡ್ ಸಾವಿರದ ಹದಿನೆಂಟಕ್ಕಾಗಿತ್ತು ಎರಡ್ ಸಾವಿರದ ಹದಿನೆಂಟಕ್ಕೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಮಹಾ ಮಸ್ತಾಭಿಷೇಕ ನಡೆದಿರುತ್ತೆ ಸೊ ಹಾಗಾದ್ರೆ ಇದು ಮುಖ್ಯವಾಗಿ ಯಾವ್ಯಾವ ಎರಡು ಬೆಟ್ಟಗಳ ಮಧ್ಯ ಕಂಡು ಬರುತ್ತೆ ಅಂತಾರೆ ಚಂದ್ರಗಿರಿ ಮತ್ತು ವಿಂದ್ಯಗಿರಿ ಅಂತ ಹೇಳ್ತೀವಿ ಹೌದಾ ಯಾವ ಬೆಟ್ಟಗಳ ನಡುವೆ ಕಂಡು ಬರುತ್ತೆ ಅಂತಂದ್ರೆ ಚಂದ್ರಗಿರಿ ಮತ್ತು ವಿಂದ್ಯಗಿರಿ ಅಂತಕ್ಕಂತಹ ಬೆಟ್ಟಗಳ ಮಧ್ಯ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಈ ಒಂದು ಗೊಮ್ಮಟೇಶ್ವರ ವಿಗ್ರಹ ಅಂದ್ರೆ ಶ್ರವಣ ಬೆಳಗೋಳ ಅಂತ ಹೇಳ್ತೀವಿ ಹೌದಾ ಸೊ ಹಾಗಾದ್ರೆ ಯಾವ ಒಂದು ಬೆಟ್ಟಗಳ ನಡುವೆ ಕಂಡು ಬರುತ್ತೆ ಈ ಒಂದು ಚಂದ್ರಗಿರಿ ಮತ್ತು ವಿಂದ್ಯಗಿರಿ ಬೆಟ್ಟಗಳ ನಡುವೆ ಕಂಡು ಬರ್ತಕ್ಕಂಥದ್ದು ಯಾವ್ದು ಅಂತರ ಈ ಒಂದು ಗೊಮ್ಮಟೇಶ್ವರ ವಿಗ್ರಹ ಇರತಕ್ಕಂಥ ಶ್ರವಣ ಬೆಳಗೊಳವನ್ನು ನೋಡ್ತೀವಿ ಹಾಗಾದ್ರೆ ಯಾವ ಜಿಲ್ಲೆ ಅಂತಂದಾಗ ಹಾಸನ ಜಿಲ್ಲೆಯಲ್ಲಿ ನೋಡ್ತೀವಿ ಹೌದಾ ಹಾಸನ ಜಿಲ್ಲೆಯಲ್ಲಿ ನೋಡ್ತೀವಿ ಎಷ್ಟು ಅಡಿ ಎತ್ತರ ಐತಿ ಅಂತಂದಾಗ ಐವತ್ತೇಳು ಅಡಿ ಎತ್ತರವನ್ನು ನೋಡ್ತೀವಿ ಅಂಡ್ ಇಲ್ಲಿ ಪ್ರಮುಖವಾಗಿ ಈ ಒಂದು ಅಂದ್ರೆ ಈ ಒಂದು ಶ್ರವಣ ಬೆಳಗೊಳದಲ್ಲಿ ಒಬ್ಬ ಮೌರ್ಯ ಸಾಮ್ರಾಜ್ಯ ಅರಸ ಬಂದ್ ಏನ್ ಮಾಡ್ತಾರೆ ಅಂತಾರ ಕೊನೆದಾಗಿ ಸಲ್ಲೇಖನ ರಥವನ್ನ ಸ್ವೀಕಾರ ಮಾಡ್ತಾರೆ ತಮ್ಮ ಜೀವನದ ಅಂತ್ಯದ ದಿನಗಳನ್ನ ಎಲ್ ಕಾಣ್ತಾರೆ ಎಲ್ ಕಳಿತಾರೆ ಅಂತಾರ ಶ್ರವಣ ಬೆಳಗೊಳದಲ್ಲಿ ಕಳೀತಾರೆ ಯಾರವರು ಯಾರು ಯಾವ ಮೌರ್ಯ ಅರಸ ವೆರಿ ಗುಡ್ ಚಂದ್ರಗುಪ್ತ ಮೌರ್ಯ ಅಂತ ಹೇಳ್ತೀವಿ ಹೌದಾ ಸೊ ಹಾಗಾದ್ರೆ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾರೆ ಅಂತಾರ ತಮ್ಮ ದೇ ತಮ್ಮ ಜೀವನದ ಕೊನೆಯ ಅಂತ್ಯದ ದಿನಗಳನ್ನ ಮಾಡ್ತಾರೆ ಅಂತಾರ ಇಲ್ಲಿ ಕಳೀತಾರೆ ಚಂದ್ರಗುಪ್ತ ಮೌರ್ಯ ಅಂತ ಹೇಳ್ತೀವಿ ಸೊ ಯಾರು ಅಂತ ಚಂದ್ರಗುಪ್ತ ಅವ್ರ ಸಲ್ಲೇಖನ ಅಂತಕ್ಕಂಥ ವೃತ್ತವನ್ನ ಸ್ವೀಕಾರ ಮಾಡ್ತಾರೆ ಇಲ್ಲಿ ಏನಾಗ್ತತಿ ಅಂತಾರೆ ಅಂತಾರ ತಮ್ಮ ಕೊನೆಯ ಜೀವನವನ್ನ ಕಳೀತಾರೆ ಸೊ ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ಕೊನೆಯದಾಗಿ ಮಹಾಮಸ್ತಾಭಿಷೇಕ ನಡೆದಿವಾಗ ಅಂತ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನಾಗುತ್ತೆ ಅಂತಾರ ಮಹಾಮಸ್ತಾಭಿಷೇಕ ನಡೆಯುತ್ತೆ ಇಲ್ಲ ಇಲ್ಲ ಫಿಫ್ಟಿ ಸೆವೆನ್ ಐವತ್ತೆರಡು ಹತ್ರ ಇರೋದು ಅಲ್ಲಿ ಗೊಂಬಡೇಶ್ವರ ವಿಗ್ರಹ ತತ್ರ ಕೆಳಗಡೆ ಬರ್ತಿದ್ದಾರೆ ನೋಡಿ ಕೊಟ್ಟಿದ್ದಾರೆ ಹಾಸಂಗ್ ನೀವೇನಾದ್ರೂ ಶ್ರವಣ ಬೆಳಗ್ಗೆ ಹೋದ್ರೆ ಗೊತ್ತಾಗುತ್ತೆ ಅದರ ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ ಓಕೆ ಸೊ ಗಂಗರ ಗಂಗರ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇದು ಹೌದಾ ಗಂಗರ ಒಂದು ಆಸ್ತು ಸ್ಥಾಪನೆ ಆಗಿರ್ತಕ್ಕಂಥದ್ದು ಎಸ್ ನೆಕ್ಸ್ಟ್ ಕ್ವಶನ್ ಸಸಿಗಳು ಕರಗಿದ ನೈಟ್ರೋ ನೈಟ್ರೇಟ್ ಗಳನ್ನು ಆಗ್ಬೇಕು ಮಣ್ಣಿನಿಂದ ಹೀರಿಕೊಳ್ಳುತ್ತವೆ ಮತ್ತು ಅದನ್ನು ಡ್ಯಾಶ್ ಆಗಿ ಪರಿವರ್ತಿಸುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ ಡ್ಯಾಶ್ ಆಗಿ ಪರಿವರ್ತಿಸುತ್ತದೆ ಆಕ್ಚುಲಿ ನೈಟ್ರೇಟ್ ಅಂತ ಸಾರಜನಕಣೆ ನೈಟ್ರೇಟ್ ಅಂದ್ರೂ ನಾವು ಸಾರಜನಕ ಅಂತಾನೆ ಗುರುತಿಸ್ತೀವಿ ಬಟ್ ಯಾವ ಸಾರಜನಕ ಅಂದ್ರೆ ಸ್ಥಿರೀಕರಣ ಸಾರಜನಕ ಅಂತ ಹೇಳ್ತಾರೆ ಅಥವಾ ಸ್ವಚ್ಛೀಕರಣ ಸಾರಜನಕ ಅಂತ ರೆಡಿ ಮಾಡುತ್ತೆ ಹೌದಾ ಆನ್ಸರ್ ಯಾವ್ದು ಅಂತಾರ ಈ ಒಂದು ಸಾರಜನಕವನ್ನು ಬಳಸ್ತಾರೆ ಸೊ ಮಣ್ಣಿನಲ್ಲಿ ಇರ್ತಕ್ಕಂತಹ ಈ ಒಂದು ನೈಟ್ರೇಟ್ ಗಳನ್ನ ಇರ್ಕೊಂಡು ಅದೇನೊಂದು ಕನ್ವರ್ಟ್ ಮಾಡುತ್ತೆ ಅಂತಾರ ಸ್ಥಿರೀಕರಣ ಸಾರ ಸಾರಜನಕ ಅಂದ್ರೆ ಸಂಪೂರ್ಣವಾಗಿ ಏನ್ ಮಾಡ್ತತಿ ಅಂತಾರೆ ಈ ದ್ವಿದಳ ಧಾನ್ಯಗಳು ಅಂತ ಹೇಳ್ತೀವಿ ಹೌದಾ ದ್ವಿದಳ ಧಾನ್ಯಗಳು ಅಂತ ಹೇಳ್ತೀವಿ ಆ ದ್ವಿದಳ ಧಾನ್ಯಗಳಲ್ಲಿ ಬೇರುಗಳಲ್ಲಿ ಏನಾಗ್ತೀ ಅಂದ್ರೆ ಕೆಲವೊಂದು ಬ್ಯಾಕ್ಟೀರಿಯಾಗ್ತಾವೆ ಫಾರ್ ಎಕ್ಸಾಂಪಲ್ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ಆ ರೈಸೋಬಿಯಂ ಬ್ಯಾಕ್ಟೀರಿಯಾ ಏನ್ ಅಂತಂದ್ರೆ ಆ ಮಣ್ಣಿನಲ್ಲಿ ಇರ್ತಕ್ಕಂತಹ ರೈಸೋಬಿಯಂ ಬ್ಯಾಕ್ಟೀರಿಯಾ ಬೇರುಗಳಲ್ಲಿ ಸೇರ್ಕೊಂಡು ಮಣ್ಣಿನ ಸಾರವರ್ಧತೆಯನ್ನ ಹೆಚ್ಚ ಹೆಚ್ಚಿಗೆ ಮಾಡುತ್ತೆ ಅದ್ರ ಅಂದ್ರೆ ಮಣ್ಣಿನ ಸಾರವರ್ಧತೆಯನ್ನ ಫಲವತ್ತತೆಯನ್ನು ಹೆಚ್ಚ ಮಾಡ್ತಕ್ಕಂಥದ್ದು ಯಾವ್ದು ಅಂತ ಈ ಒಂದು ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ಈ ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತಾವಂತರ ಮಣ್ಣಿನ ಫಲವತ್ತತೆ ಹೆಚ್ಚ ಮಾಡುತ್ತೆ ಅಂಡ್ ಸಾರಜನಕವನ್ನ ಅಲ್ಲಿ ಉತ್ಪರಿವರ್ತನೆ ಮಾಡುತ್ತೆ ಸೊ ಸಾರಜನಕವನ್ನ ಏನ್ ಮಾಡುತ್ತೆ ಅಂತಾರ ಅಲ್ಲಿ ಹೆಚ್ಚನ್ನಾಗಿ ಮಾಡುತ್ತೆ ಸಾರ್ವಜನಿಕ ಹೆಚ್ಚಿಸುತ್ತೆ ಅಂದ್ರೆ ಸ್ವಚ್ಛವಾಗಿರ್ತಕ್ಕಂತ ಸಾರ್ವಜನಿಕವನ್ನ ಪ್ರಮಾಣವನ್ನ ಆ ಏನ್ ಮಾಡುತ್ತೆ ಅಂತಂದ್ರೆ ಸಾರ್ವಜನಿಕದ ಪ್ರಮಾಣವನ್ನ ಮಣ್ಣಿನಲ್ಲಿ ಈ ಒಂದು ಹೆಚ್ಚು ಮಾಡುತ್ತೆ ಸೊ ಅಬ್ಸಾರ್ವ್ ಮಾಡ್ಕೊಳುತ್ತೆ ಅಲ್ಲಿ ಇರ್ತಕ್ಕಂಥ ವಾತಾವರಣದಲ್ಲಿ ಇರ್ತಕ್ಕಂಥದನ್ನ ಸಾರ್ವಜನಿಕ ಅಬ್ಸಾರ್ವ್ ಮಾಡ್ಕೊಂಡು ಅದನ್ನ ಎಲ್ಲಿ ಫಿಕ್ಸೇಷನ್ ಮಾಡುತ್ತೆ ಅಂತಂದ್ರೆ ಈ ಒಂದು ಮನಲ್ ಫಿಕ್ಸೇಷನ್ ಮಾಡುತ್ತೆ ಆದ್ರಿಂದ ಅದಕ್ಕೆ ಏನಂತ ಕರೀತಾರೆ ಅಂತಾರೆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂತ ಕರಿತಾರೆ ಯಾವುದಕ್ಕೆ ಅಂತಾರ ರೈಜೋಬಿಯಂ ಬ್ಯಾಕ್ಟೀರಿಯಾಗಳಿಗೆ ಹೌದಾ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಸ್ ಅಂತ ಕರಿತಾರೆ ಯಾವುದಕ್ಕೆ ಅಂತಾರ ರೈಸೋಬಿಯಂ ಬ್ಯಾಕ್ಟೀರಿಯಾಗಳಿಗೆ ಓಕೆ ಸೊ ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಯಾವ್ದ್ರಲ್ಲಿ ಕಂಡು ಅಂದ್ರೆ ನೆನ್ಪಿಟ್ಕೊಡ್ರಿ ದ್ವಿದಳ ಧಾನ್ಯಗಳು ಹೌದಾ ಏಕದಳ ಮತ್ತು ದ್ವಿದಳ ಧಾನ್ಯಗಳನ್ನ ಗುರುತಿಸ್ತಿವಿ ಅಂದ್ರೆ ಒಡ್ದಾಗ ಎರಡು ಹೋಳಾಗ್ತಿತ್ತು ಅಂತ ದ್ವಿದಳ ಧಾನ್ಯಗಳು ಅಂತ ಹೇಳ್ತೀವಿ ಅಂದ್ರೆ ಬೀಜಗಳನ್ನ ಒಡ್ದಾಗ ಎರಡು ಹೋಳಾಗ್ತಿತ್ತು ಅಂದ್ರೆ ದ್ವಿದಳ ಧಾನ್ಯಗಳು ಅಂತ ಹೇಳ್ತಿವಿ ಸೊ ಒಂದೇ ಹೋಳಾಗ್ತಿತ್ತು ಅಂದ್ರೆ ಒಂದೇ ಬೀಜದ ಬರ್ತಿತ್ತು ಅದನ್ನ ಏನಂತ ಹೇಳ್ತೀವಿ ಅಂತಾರ ಈ ಒಂದು ಆ ಏಕದಳ ಧಾನ್ಯ ಅಂತ ಹೇಳ್ತೀವಿ ಹೌದಾ ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಯಾವುದು ಅಂತಂದ್ರೆ ವಿದ್ಯುತ್ ಬಲ್ಬ್ ನ ತಂತುನಿಂದ ವಿದ್ಯುತ್ ಬಲ್ಬ್ನ ತಂತು ಡ್ಯಾಶ್ ನಿಂದ ಮಾಡಲ್ಪಟ್ಟಿರುತ್ತದೆ ಅಂತ ಕ್ವಶನ್ ಕೇಳಿದಾರೆ ಸೊ ಫಿಲಾಮೆಂಟ್ ಅಂತ ಹೇಳ್ತು ತಂತು ಇಟ್ ಮೀನ್ಸ್ ಫಿಲಾಮೆಂಟ್ ಅಂದಂಗೆ ಎಸ್ ಯಾವ್ದ್ರಿಂದ ಮಾಡಲ್ಪಟ್ಟಿರುತ್ತೆ

ಸೊ ಯಾವ್ದ್ರಿಂದ ಮಾಡಲ್ಪಟ್ಟಿರುತ್ತೆ ಅಂತ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಹಾಗಾದ್ರೆ ಯಾವ್ದು ಅಂತಾರ ಟಂಗ್ ಸ್ಟನ್ ಇಂದ ಮಾಡಲ್ಪಟ್ಟಿರುತ್ತೆ ಹೌದಾ ಸೊ ಟಂಗ್ ಸ್ಟನ್ ಇಂದ ಏನಾಗುತ್ತೆ ಅಂತಾರ ಮಾಡಲ್ಪಟ್ಟಿರುತ್ತೆ ಯಾವ್ದು ಅಂತಂದ್ರೆ ಟಂಗ್ ಸ್ಟನ್ ಇಂದ ಮಾಡಲ್ಪಟ್ಟಿರೋದು ಯಾವ್ದು ಅಂತರ ವಿದ್ಯುತ್ ಬಲ್ಬ್ನ ತಂತು ಎಸ್ ಟಂಗ್ ಇಂದ ಮಾಡಲ್ಪಟ್ಟಿರುತ್ತೆ ಸೊ ಯಾಕೆ ಟಂಗ್ಸ್ಟನ್ ಇಂದ ಮಾಡಲ್ಪಟ್ಟಿರುತ್ತೆ ಅಂತಂದ್ರೆ ಟಂಗ್ಸ್ಟನ್ ಏನಾಗುತ್ತೆ ಅಂತಂದ್ರೆ ಎಷ್ಟು ಕುದಿಯುವ ಬಿಂದುವರಣ ಹೊಂದೈತಿ ಅಂತಂದ್ರೆ ತ್ರೀ ಥೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ತ್ರೀ ಥೌಸಂಡ್ ಫೋರ್ ಹಂಡ್ರೆಡ್ ಟ್ವೆಂಟಿ ಟೂ ಏನಾಗಿದೆ ಅಂತ ಕರಗುವ ಬಿಂದು ಒಂದು ಬಿಂದುವಣ ಮಲ್ಟಿಂಗ್ ಪಾಯಿಂಟ್ ಎಷ್ಟು ಅಂತಂದ್ರೆ ಕರಗುವ ಬಿಂದು ಅಂತ ಹೇಳ್ತೀವಿ ಸೊ ಮೂರ್ ಸಾವಿರದ ನಾಲ್ಕನೂರ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಏನಾಗಿದೆ ಈ ಒಂದು ಕರಗುವ ಬಿಂದುವನ್ನು ಹೊಂದಿರತಕ್ಕಂಥದ್ದ ಯಾವುದು ಅಂದ್ರೆ ಟಂಗ್ಸ್ಟನ್ ಆದ್ರಿಂದ ಅತಿ ಹೆಚ್ಚಾಗಿ ಕರಗುವ ಬಿಂದುವನ್ನು ಹೊಂದಿರೋದ್ರಿಂದ ಎಷ್ಟೇ ಶಾಖ ಬಂದ್ರು ಕೂಡ ಏನ್ ಮಾಡುತ್ತೆ ಅಂದ್ರೆ ಟಂಗ್ಸ್ಟನ್ ಸ್ಟನ್ ಅದರನ್ನ ತಡ್ಕೊಳ್ಳುತ್ತೆ ಆದ್ರಿಂದ ಈ ಒಂದು ಟಂಗ್ಸ್ಟನ್ ತಂತಿಯನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತಾರ ವಿದ್ಯುತ್ ಬಲ್ಬ್ಗಳಲ್ಲಿ ಬಳಸ್ತಾರೆ ಹೌದಾ ಟಂಗ್ಸ್ಟನ್ ಅಂತ ಹೇಳ್ತೀವಿ ಇದ್ರದೇನು ಅಂತಂದ್ರ ಸಂಕೇತ ಡಬ್ಲ್ಯೂ ಅಂತ ಗುರುತಿಸ್ತೀವಿ ಇದನ್ನ ಏನಂತ ಕರಿತೀವಿ ಅಂತಾರ ಫ್ರಮ್ ಅಂತ ಹೇಳ್ತೀವಿ ಹೌದಾ ಇದನ್ನ ಏನಂತ ಕರಿತೀವಿ ಅಂತಾರ ಉಲ್ಫ್ರಮ್ ಅಂತ ಹೇಳ್ತೀವಿ ಹಾಗಾದ್ರೆ ವಿದ್ಯುತ್ ಬಲ್ಬ್ಗಳನ್ನ ಕಂಡಿಡಿದವರು ಯಾರು ಅಂತಂದ್ರ ಥಾಮಸ್ ಅಲ್ವಾ ಎಡಿಸನ್ ಹೌದಾ ಸೊ ಥಾಮಸ್ ಅಲ್ವಾ ಎಡಿಸನ್ ಅವ್ರ ಏನ್ ಮಾಡ್ತಾರೆ ಬಲ್ಬ್ ಅನ್ನ ಕಂಡು ಹಿಡಿದಾರೆ ಥಾಮಸ್ ಅಲ್ವಾ ಎಡಿಸನ್ ಅಂತ ಹೇಳ್ತೀವಿ ಥಾಮಸ್ ಅಲ್ವಾ ಎಡಿಸನ್ ಅವರು ವಿದ್ಯುತ್ ಬಲ್ಬ್ ಅನ್ನ ಕಂಡಿಡಿದಾರೆ ಯಾರು ಅಂತ ಥಾಮಸ್ ಅಲ್ವಾ ಎಡಿಸನ್ ಎಸ್ ಸೊ ಹಾಗಾದ್ರೆ ಅತಿ ಹೆಚ್ಚು ಕರುವ ಬಿಂದುವನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂತ ಈ ಟಂಗ್ಸ್ ನ ಅತಿ ಹೆಚ್ಚು ಕರುವ ಬಿಂದುವನ್ನು ಹೊಂದಿದೆ ಆದ್ರಿಂದ ಏನ್ ಮಾಡ್ತಾರೆ ಅಂತಾರೆ ಇದನ್ನ ಮೂರ್ ಸಾವಿರದ ನಾಕ್ನೂರ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ನಷ್ಟು ಕರುವ ಬಿಂದುವನ್ನು ಹೊಂದಿರೋದ್ರಿಂದ ಇದನ್ನ ಬಲ್ಬ್ಗಳಲ್ಲಿ ಯೂಸ್ ಮಾಡ್ತಾರೆ ಸೊ ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಬಲ್ಬ್ ಗಳನ್ನ ಯೂಸ್ ಮಾಡ್ತಕ್ಕಂಥದ್ದು ಯಾವುದು ಅಂದ್ರೆ ಟಂಗ್ಸ್ಟನ್ ತಂತಿಯನ್ನ ಪಿಲಮೆಂಟ್ ಅನ್ನ ಬಳಸ್ತಾರೆ ಅಂಡ್ ತಾಮ್ರ ಇದೆ ಅಲ್ಯೂಮಿನಿಯಂ ಇದೆ ಸೀಸಾ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಯಾವುದು ಅಂದ್ರೆ ಟಂಗ್ಸ್ಟನ್ ಅಂತ ಕೊಟ್ಟಿದ್ದಾರೆ ಹೌದಾ ಸೊ ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ಬಳಸ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಒಂದು ಟಂಗ್ಸ್ಟನ್ ಅಂತ ಹೇಳ್ತೀವಿ ಸಂಕೇತ ಯಾವ್ದು ಅಂತ ಡಬ್ಲ್ಯೂ ಅಂತ ಗುರುತಿಸ್ತೀವಿ ಹೌದಾ ಉಲ್ ಫ್ರಮ್ ಅಂತ ಹೇಳ್ತೀವಿ ಹಾಗಾದ್ರೆ ಇಲ್ಲಿ ಬಲ್ಬ್ ಅನ್ನ ಕಂಡಿರ್ತಕ್ಕಂಥವ್ರು ಯಾವ ಯಾರು ಅಂತಂದ್ರೆ ಥಾಮಸ್ ಅಲ್ವಾ ಎಡಿಸನ್ ಅಂತ ಹೇಳ್ತೀವಿ ಅವ್ರ ಏನ್ ಮಾಡ್ತಾರೆ ಅಂತ ಬಲ್ಬ್ ಅನ್ನ ಎಸ್ ನೆಕ್ಸ್ಟ್ ಕ್ವಶನ್ ಡಿಸ್ಕಷನ್ ಮಾಡಿದ್ವಿ ಯಾವ ಪದರ ಸೂ ಯಾವ ಪದರ ಸೂರ್ಯನ ಹಾನಿಕಾರಕ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುತ್ತದೆ ಅಂತ ಕೊಟ್ಟಿದ್ದಾರೆ ಹೌದಾ ಸೊ ಹಾಗಾದ್ರೆ ಯಾವ ಪದರು ಭೂಮಿಯ ಈ ಒಂದು ಹಾನಿಕಾರಕ ಕಿರಣಗಳಿಂದ ರಕ್ಷಿಸುತ್ತದೆ ಅಂತ ಕ್ವಶನ್ ಆಗಿದೆ ಎಸ್ ಯಾವುದು ಎಸ್ ಯಾವುದು ಲೇಯರ್ ಅಂತಂದ್ರೆ ನೀವು ಇದ್ರ ಹುಡುಕ್ಬೇಡ್ರಿ ಅಲ್ಲಿ ಇದು ಟ್ರೋಪೋಸ್ಪಿಯರ್ ಸ್ಟಾಟೋಸ್ಪಿಯರ್ ಐತೆ ಅಂತ ಹುಡುಕ್ಬೇಡ್ರಿ ಯಾವ ಲೇಯರ್ ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಬಿಟ್ಟಿದಾರೆ ಅವರು ಯಾವ್ದು ಅಂತರ ಓಝೋನ್ ಲೇಯರ್ ಹೌದಾ ಸೊ ಯಾವ್ದು ಕರೆಕ್ಟ್ ಆಗುತ್ತೆ ಅಂತಾರ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವ್ದು ಅಂತಾರ ಓಝೋನ್ ಓಝೋನ್ ಪದರು ಓಝೋನ್ ಲೇಯರ್ ಇಂಪಾರ್ಟೆಂಟ್ ಓಝೋನ್ ಲೇಯರ್ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಓಝೋನ್ ಲೇಯರ್ ಅಂತಕ್ಕಂಥದ್ದು ಪ್ರಮುಖವಾಗಿ ಭೂಮಿಯನ್ನ ರಕ್ಷಣೆ ಮಾಡುತ್ತೆ ಯಾರಿಂದ ಅಂತ ಸೂರ್ಯನ ಹಾನಿಕಾರಕ ವಿಕಿರಣಗಳಿಂದ ಸೊ ಸೂರ್ಯನ ಹಾನಿಕಾರಕ ವಿಕಿರಣಗಳಿಂದ ಭೂಮಿಯನ್ನ ರಕ್ಷಿಸತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಒಂದು ಓಝೋನ್ ಲೇಯರ್ ಏನ್ ಮಾಡತ್ತೆ ಅಂತ ಭೂಮಿಯನ್ನ ರಕ್ಷಿಸುತ್ತೆ ಅಂಡ್ ಇದನ್ನ ಆಲ್ರೆಡಿ ನಾನು ಎಂಟಿ ಎಸ್ ಡಿಸ್ಕಶನ್ ಮಾಡುವ ಡಿಸ್ಕಶನ್ ಮಾಡಿದ್ದೆ ಈ ಒಂದು ಓಝೋ ಸೂರ್ಯನ ವಿಕಿರಣಗಳು ಭೂಮಿಯನ್ನ ತಲುಪಿದಾಗ ಭೂಮಿ ಮೇಲ್ಗಡೆ ಇರತಕ್ಕಂತ ಈ ಒಂದು ಹಾನಿಕಾರಕ ಕೆಮಿಕಲ್ಸ್ ಗಳನ್ನ ಅಂದ್ರೆ ಕ್ಲೋರೋಫ್ಲೋರೋ ಕಾರ್ಬನ್ ಅಂತ ಕೆಮಿಕಲ್ಸ್ ಗಳನ್ನ ಕ್ಯಾರಿ ಔಟ್ ಮಾಡ್ತಾ ಹೋಗಿ ಈ ಒಂದು ಓಝೋನ್ ಲೇಯರ್ ಏನ್ ಮಾಡುತ್ತೆ ಅಂತ ಸುಡ್ತಾ ಇದೆ ಬರ್ನ್ ಮಾಡ್ತಾ ಇದೆ ಅದರಿಂದ ಅದೇನಾಗ್ತದೆ ಡಿಪ್ಲಿಕೇಶನ್ ಆಗ್ತಾ ಇದೆ ಅಂತ ಹೇಳಿದ್ದೆ ಸೊ ಈ ಒಂದು ಡಿಪ್ಲಿಕೇಶನ್ ಆಗುವಾಗ ಏನಾಗ್ತತಿ ಅಂತ ಓಝೋನ್ ಗಳು ರಂಧ್ರ ರಾ ಸ್ಟಾರ್ಟ್ ಆಗ್ತಾವ ಆ ಒಂದು ಓಝೋನ್ ರಂಧ್ರ ಏನ್ ಬಿದಿರ್ತವಲ್ಲ ಅಲ್ಲಿಂದ ಏನಾಗ್ತಾವ್ರ ಸೂರ್ಯನ ಕಿರಣಗಳು ನೇರವಾಗಿ ಬೆಳೆ ಸ್ಟಾರ್ಟ್ ಆಗ್ತವೆ ವರ್ಷದಿಂದ ವರ್ಷ ಕಂಪೇರ್ ಮಾಡ್ಕೊಂಬಂದ್ರೆ ನಮ್ಮಲ್ಲಿ ಏನಾಗತ್ತಿ ಅಂದ್ರೆ ಈ ಒಂದು ಓಝೋನ್ ಲೇಯರ್ ಅಂತಕ್ಕಂಥದ್ದು ಅಥವಾ ಈ ಒಂದು ಓಝೋನ್ ಲೇಯರ್ ಡಿಪ್ಲಿಕೇಶನ್ ಆಗ್ತಿರೋದ್ರಿಂದ ಓಝೋನ್ ಲೇಯರ್ ಡಿಪ್ಲಿಕೇಶನ್ ಆಗ್ತಿರೋದ್ರಿಂದ ವರ್ಷದಿಂದ ವರ್ಷಕ್ಕೆ ನಮ್ಮಲ್ಲಿ ಏನಾಗತ್ತತಿ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗ್ತಾ ಇದೆ ಹೌದಾ ಸೊ ಗ್ಲೋಬಲ್ ವಾರ್ಮಿಂಗ್ ಅಂತ ಜಾಗತಿಕ ತಾಪಮಾನ ಅಂತ ಹೇಳ್ತೀವಿ ವರ್ಷದಿಂದ ವರ್ಷಕ್ಕೆ ಏನಾಗ್ತಿದೆ ಅಂದ್ರೆ ಜಾಗತಿಕ ತಾಪಮಾನ ಹೆಚ್ಚಾಗ್ತಿದೆ ಎಸ್ ಇದರಿಂದ ಈ ಈ ಒಂದು ಒಂದು ಸೂರ್ಯನಿಂದ ಸೂರ್ಯಿಂದ ಏನಿರ್ತಾವ ಅವುಗಳು ಮನುಷ್ಯನ ಸ್ಕಿನ್ ಮೇಲ್ಗಡೆ ಬೀಳೋದ್ರಿಂದ ಈವನ್ ಸ್ಕಿನ್ ಕ್ಯಾನ್ಸರ್ ಕೂಡ ಬರ್ತಾ ಇದೆ ಓಕೆ ಸ್ಕಿನ್ ಕ್ಯಾನ್ಸರ್ ಕೂಡ ಏನಾಗುತ್ತೆ ಅಂತಾರೆ ಇದರಿಂದ ಬರ್ತಾ ಇದೆ ಓಕೆ ಸೊ ಹಾಗಾದ್ರೆ ಈ ವಿತ್ತು ಇವಿಷ್ಟು ಇವತ್ತು ಡಿಸ್ಕಶನ್ ಮಾಡಿರೋ ಕ್ಲಾಸ್ ಸೊ ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಣ